Good morning, ladies and gentlemen. I am Dr. V.K. Jairaghavendra Rao, Principal Scientist, Agriculture Extension. I work for the Indian Institute of Horticulture Research. I work in the Division of Extension and Training. And today I am going to make this small video for the demonstration of ICR-IHR technology using the neem pellet application for cauliflower and the pest control. In fact, you know, the neem seed powder is going to be made, and then we require 300 ppm, that means 3 grams in a liter of water, or we require around 6 kgs for 1 acre application to make a 200 liter composite material, the formulation, the solution. And like this, we are going to give 6 sprays totally in the crop span of about 90 days of cauliflower. And we are now going to take you to one of the villages, Madhapanahalli, which comes under the Hetherghatta Hogli. And then this particular farmer, Mr. Harish, has applied this particular seed powder for about half an acre. And then he has put it about 6 times, and there is a net increase. See, each of the curd, actually in cauliflower we call it as the curd, each curd is weighing about 1.5 kgs where the neem seed powder was applied. And then contrast to that, where rugar, nuwan and other things were applied, he had just got the curd of only 1 kilo. And the one which the pesticide has been applied is looking more yellow in color, as you can see in the visual and the video which is going to follow. And then further, the one which neem seed powder was used, actually he's going to give a mist spray there, and the nozzle is going to be changed. And today, the 9th of July 2020, the team of scientists from Indian Institute of Horticulture Research, along with the director of Martinez, director IHR, we visited this particular plot, and we had a small discussion with the farmer. And then observations were also taken by the scientists. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿ ಮಾದಪ್ಪನಹಳ್ಳಿಲಿ ಬಂದಿದ್ದೀವಿ, ಹೆಸರುಘಟ್ಟ ಹೋಗ್ಲಿ. ಇಲ್ಲಿ ಒಂದು ಪ್ರಾತ್ಯಕ್ಷಿಕೆ ನಡೆಸಿತ್ತು. ಇದು ಯಾವ್ದಪ್ಪ ಅಂತ ಹೇಳಿದ್ರೆ, ಹೂಕೋಸು ಇದನ್ನ ಹಾಕೋರಿ, ಅಂದ್ರೆ ಒಂದಕ್ಕೆ ಬೇವಿನ ಬೀಜದ ಪುಡಿ ಹಾಕಿದ್ದಾರೆ. ಈ ಕಡೆ ಇಲ್ಲಿ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ನಿಮ್ಗೆ ದೃಷ್ಟಿ ಇರೋದು, ನಿಮ್ಗೆ ಬೇವಿನ ಬೀಜದ ಪುಡಿ ಹಾಕಿರೋಂಥ ಪ್ಲಾಟ್ ಇದು. ಆಮೇಲೆ ರೋಲ್ ಮಾಡಿ ಕ್ಯಾಮ್ರಾನ ಆ ಕಡೆ, ಅಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಕೆಮಿಕಲ್ ಹಾಕಿದ್ದಾರೆ, ರೋಗರು ನುವಾನು ಏನೇನು ಬೇಕೋ ಇದು ಹಾಕಿದ್ದಾರೆ. ಈ ಪ್ರಾತ್ಯಕ್ಷಿಕೆ ಮುಖ್ಯ ಈ ಕಡೆ ರೋಲ್ ಮಾಡಿ. ಈಗ ರೈತರು, ನಿಮ್ಮ ಹೆಸರು ಹೇಳಿ ಸರ್? ಹರೀಶ್ ಅಂತ ರೈತರು, ಮಾದಪ್ಪನಹಳ್ಳಿ. ಆಮೇಲೆ ಇನ್ನೊಬ್ಬ ರೈತರು ಅವರೇ ಮುನಿಯಾಂಜನಪ್ಪ ಅವರು ರೈತರು. ಆಮೇಲೆ ಪ್ರಸನ್ನ ಕುಮಾರ್ ಅವರು ಪಿಐ ಈ ಪ್ರಾಜೆಕ್ಟ್ಗೆ. ಆಮೇಲೆ ವೆಂಕಟರಾಮ್ ರೆಡ್ಡಿ ಅವರು ಎಂಟಮಾಲಜಿ ಹೆಡ್, ನಮ್ಮ ಕೀಟಶಾಸ್ತ್ರ ವಿಜ್ಞಾನ ಹೆಡ್, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ಬಂದಿದ್ದೀವಿ. ಅಲ್ಲಿ ನಿಮ್ದು ಹೆಸರು ಹೇಳಿ ಸರ್? ಶ್ರೀಧರ್. ಆಮೇಲೆ ಕಮಲ ಜಯಂತಿ ಮೇಡಮ್ ಇಲ್ಲ, ಸರಿ ಆಯ್ತು. ಈಗ ಇದ್ರ ಮುಖ್ಯ ಉದ್ದೇಶ ಅಂದ್ರೆ, ಈ ಪ್ರಾತ್ಯಕ್ಷಿಕೆಗೆ ಈಗ ನಮ್ಮ ನಿರ್ದೇಶಕ ಸಾಹೇಬರು ಕೂಡ ಇವತ್ತು ಭೇಟಿ ನೀಡೋ ಅವಕಾಶ ಇದೆ. ಆಲ್ರೆಡಿ ಅವರು ಹೊರಟಿದ್ದಾರೆ, ಈಗ ಬರ್ತಾ ಇದ್ದಾರೆ. ಈಗ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಈ ಸಕ್ಸಸ್ ಸ್ಟೋರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಇವರಿಲ್ಲಿ ಧವಲ್ ಅಂತಕ್ಕಂಥ ಹೂಕೋಸ್ನ ಹಾಕಿದ್ದಾರೆ. ಧವಲ್ ಅನ್ನೋದು ಈಸ್ಟ್ ವೆಸ್ಟ್ ಕಂಪ್ನಿಯಿಂದ ಹಾಕಿದ್ದಾರೆ. ತಳಿಗಳು ಎರಡು ಒಂದೇನೆ, ಎರಡು ಪ್ಲಾಟ್ನಾಗೆ. ಈಗ ಆಲ್ರೆಡಿ ನಮ್ಮ ಅತಿಕುಲ್ ಅವರು ಆ ಕಡೆ ತೋರಿಸಿದ್ರು. ಅಲ್ಲಿ ರಾಸಾಯನಿಕ ಹಾಕಿದ್ದಾರೆ, ಅಂದ್ರೆ ಕೀಟನಾಶಕಗಳನ್ನ ಅಲ್ಲಿ ಆ ಕಡೆ ಪ್ಲಾಟ್ನಾಗೆ ಸಿಂಪಡಿಸಿದ್ದಾರೆ. ಇಲ್ಲಿ ಬರೀ ಬೇವಿನ ಬೀಜದ ಪುಡಿ ಅಂದ್ರೆ 6 ಕೆಜಿ ಒಂದು ಎಕರೆಗೆ ಹಾಕ್ತಾರೆ. ಒಂದೊಂದು ಕೆಜಿ 250 ರೂಪಾಯಿ, ಅಂದ್ರೆ 1500 ರೂಪಾಯಿ ಅಷ್ಟು ಖರ್ಚು ಬರ್ತಿಲ್ಲಿ. ಆಮೇಲೆ 30 ಗ್ರಾಮ್ ಒಂದು ಲೀಟರ್ಗೆ ಹಾಕ್ತಾರೆ. ಅದು ರಾತ್ರಿ ನೆನೆ ಇಟ್ಬಿಟ್ಟು ಬೆಳಿಗ್ಗೆ ಒಂದು ಅದನ್ನೆಲ್ಲ ಸೋಸ್ಬಿಟ್ಟು ಸಿಂಪಡಣೆ ಮಾಡ್ತಾರೆ. ಒಂದು ಎಕರೆಗೆ ನಮಗೆ ಸರಾಸರಿ 200-250 ಲೀಟರ್ ಸಿಂಪಡಣೆ ಬೇಕಾಗುತ್ತೆ. ಸೊ ಈ ತರ ಇಲ್ಲಿ ಹೊಡೆದಿದ್ದಾರೆ. ಈಗ ಇದು ಎಷ್ಟು ದಿವಸ ಆಯ್ತು ಇದು ಹಾಕಿ? 73 ದಿನ ಆಗಿದೆ. ಈಗ ಕಟಾವ್ಗೆ ರೆಡಿ ಇದೆ, ಕೊಯ್ಲಿಗೆ ರೆಡಿ ಇದೆ. ಈಗ ಇದಕ್ಕೆ ಮತ್ತೆ ಅದಕ್ಕೆ ಯಾವ್ದು ಇಳುವರಿ ಜಾಸ್ತಿ ಬಂದಿದೆ ಅಂತೀರಾ? ಇದು ಅಂದ್ರೆ ಅವರು ಈಗ ನೋಡಿ, ರೈತರ ಹೇಳ್ತಾ ಇರೋದು ಇಲ್ಲಿ ಈ ಕಡೆ ಇಲ್ಲಿ ಮಾಡಿರ್ತಕ್ಕಂಥದ್ದು, ಇಲ್ಲಿ ಇಳುವರಿ ಜಾಸ್ತಿ ಇದೆ. ಇಲ್ಲಿ ಸಾಲಿನಿಂದ ಸಾಲ್ಗೆ ಎಷ್ಟು ಕೊಟ್ಟಿದ್ದೀರಾ? 1.5 ಅಡಿ ಸಾಲು, ಅಂದ್ರೆ ಈಗ 1 ಅಡಿ ಅಂದ್ರೆ 12 ಎಷ್ಟು 30 ಸೆಂಟಿಮೀಟರ್, 1.5 ಅಡಿಯಿಂದ 45 ಸೆಂಟಿಮೀಟರ್ ಕೊಟ್ಟಿದ್ದಾರೆ.
ಆ ಕಡೆ ಫ್ಲಾಟ್ ನಲ್ಲಿ ಅವರು 25 ಸೆಂಟಿಮೀಟರ್ ಸಮ ಅಂದ್ರೆ ಅತ್ರವಾಗಿ ಸಾಲಿನಿಂದ ಸಾಲ್ ಮಾಡಿದ್ದಾರೆ ಇಲ್ಲಿ 45 ಸೆಂಟಿಮೀಟರ್ ಕೊಟ್ಟಿದ್ದಾರೆ 45 ಸೆಂಟಿಮೀಟರ್ ಕೊಟ್ಟಿದ್ರು ಕೂಡ ಅಂದ್ರೆ ನಾವು ನಾಟಿ ಸಾಂದ್ರತೆ ಅಂತ ಹೇಳ್ತೀವಿ ಪ್ಲಾಂಟ್ ಡೆನ್ಸಿಟಿ ಪಾಪ್ಯುಲೇಷನ್ ಕಮ್ಮಿ ಇದ್ರು ಕೂಡ ಇಳುವರಿ ಜಾಸ್ತಿ ಇದೆ ಅಂದ್ರೆ ಒಂದೊಂದು ಹೂಕೋಸು ಎಷ್ಟು ಕೆಜಿ ಬರ್ತದೆ ಇಲ್ಲಿ 1.5 ಕೆಜಿ ಬರುತ್ತೆ ಅಲ್ಲಿ ಆ ರಾಸಾಯನಿಕದ್ದು 1 ಕೆಜಿ ಅಂದ್ರೆ ಸರಾಸರಿ 500 ಗ್ರಾಂ ಅಂದ್ರೆ ಅರ್ಧ ಕೆಜಿಯಷ್ಟು ತೂಕ ಜಾಸ್ತಿನೂ ಇದೆ ಆಮೇಲೆ ಖರ್ಚು ಕಮ್ಮಿ ಈಗ ನಿಮಗೆ ಇದು ಕೀಟನಾಶಕ ಹೊಡಿತಿರಲ್ಲ ಎಷ್ಟು ಖರ್ಚು ಬೀಳ್ತದೆ ಒಂದು ಎಕರೆಗೆ 2000 ಗಿಡ ಯಾವ್ದು 25 ಸೆಂಟಿಮೀಟರ್ ಅಂತಾನೆ ಇಟ್ಕೋಣ ಈಗ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತದೆ ನೋಡಿ 35,000 ಖರ್ಚು ಅಂದ್ರೆ ಇದು ಎಷ್ಟು ಎಕರೆ ಅಲ್ಲಿಂದ ಅಲ್ಲಿಗೆ ಅದು ಎರಡು ಸೇರಿ ಅರ್ಧ ಎಕರೆಗೆ 35,000 ಖರ್ಚು ಮಾಡೋದು ಎಲ್ಲಿ ಅಂದ್ರೆ ಸರಾಸರಿ 1500 ಅರ್ಧ ಅಂದ್ರೆ ಅರ್ಧ ಎಕರೆಗೆ ಯಾರು ಇದನ್ನ ಕೊಡೋದಿಲ್ಲ 6 ಕೆಜಿ ಕೊಡೋದಿಲ್ಲ ಒಂದು 3 ಕೆಜಿ ಕೊಡ್ತಾರೆ ಸೊ ಇದು 750 ರೂಪಾಯಿ ಖರ್ಚು ಬಂತು ಅಂದ್ರೆ ಕೂಲಿ ಖರ್ಚು ಆಕ್ಚುಲಿ ಕೂಲಿ ಖರ್ಚು ಅದಕ್ಕೆ ಜಾಸ್ತಿ ಅವರು ಈಗ ಎಷ್ಟು ದಿವಸಕ್ಕೆ ಒಂದ್ಸಲಿ ಸ್ಪ್ರೇ ಹೊಡಿತಾ ಇದ್ರೆ ಮುಂಚೆ ನಾವು ಮುಂಚೆ ಎಲ್ಲ 3 ದಿನಕ್ಕೆ 4 ದಿನಕ್ಕೆ ಒಂದು ಸ್ಪ್ರೇ ಈಗ ಯಾವ 8 ದಿನಕ್ಕೆ ಒಂದು ಸ್ಪ್ರೇ ಅಂದ್ರೆ ಲೇಟ್ ಆದ್ರೂ ನಡೀತದೆ ಪರವಾಗಿಲ್ಲ ಅಂದ್ರೆ ಇಲ್ಲಿ ರೈತರು ಗಮನಿಸಬೇಕಾದ ಅಂಶ ಇಷ್ಟೇನೆ ಇದು 8 ದಿನಕ್ಕೆ ಒಂದ್ಸಲಿ ಸ್ಪ್ರೇ ಅಂದ್ರೆ ಈಗ ಒಂದು 100 ದಿವಸಕ್ಕೆ ಕಟಾವ್ ಆಗುತ್ತಲ್ವ ಇದು 80 ದಿನ ಇಟ್ಕೊಂಡ್ರಪ್ಪ 80 ದಿನ ಇಟ್ಕೊಂಡ್ರು ಕೂಡ 8 ಸಲಿ ನಾವು ಕೊಡಬೇಕು ಅರ್ಥ ಆಯ್ತಾ ಇದನ್ನು 8 ಸಲಿ ಕೊಡ್ತೀವಿ ಅದಾದ್ರೆ ಒಂದು 16-20 ಸಲಿ ಆಗ್ತದೆ ಸ್ಪ್ರೇ ಸರ್ ರೈತರು ಇದನ್ನ ಬಹಳ ಗಮನಿಸಬೇಕಾಗಿರೋ ಅಂಶ ಇಲ್ಲಿ ಸ್ಪ್ರೇಗಳು ಕಮ್ಮಿ ಇದೆ ಆಮೇಲೆ ಮತ್ತೆ ಬರೀ ಬೇವಿನ ಬೀಜದ ಪುಡಿಯಿಂದ ಅದನ್ನ ರಾತ್ರಿ ಎಲ್ಲ ನೆನೆ ಇಟ್ಬಿಟ್ಟು ಬೆಳಿಗ್ಗೆ ಯಾವ ತರ ದ್ರಾವಣ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ ಅಂದ್ರೆ ಒಂದು ಬಕೆಟ್ ಅಲ್ಲಿ 15-18 ಲೀಟರ್ ಬರ್ತದೆ ಅಂತ ಇಟ್ಕೋಣ 200 ಲೀಟರ್ಗೆ ಅಂತ ಹೇಳಿದ್ರೆ ಸರಾಸರಿ ಒಂದು 10-12 ಬಕೆಟ್ ಸ್ಪ್ರೇಗೆ ಆಗುತ್ತೆ ಸ್ಪ್ರೇ ಯಾವ ತರ ಹೊಡಿತೀರಾ ನಾಜಲ್ ತೋರಿಸ್ತೀರಾ ನಮ್ಮ ರೈತರಿಗೆ ಅಂದ್ರೆ ಮಿಸ್ಟ್ ಹೊಡಿತೀರಾ ಅಥವಾ ನೀರ ತುಂತುರ ಹೊಡಿತೀರಾ ಅಲ್ಲ ಮಿಸ್ಟ್ ಅಂತ ಹೇಳಿದ್ರೆ ಒಂದು ಹನಿಯಾಗಿ ಹೊಡೆಯೋದು ಒಂದು ಇನ್ನೊಂದ್ರೆ ಮಳೆ ಮಂಜಾಗಿ ಹೊಡೆಯೋದು ಮಂಜಾಗಿ ಹೊಡಿಬೇಕು ಇದು ನಾವು ಇಂಗ್ಲಿಷ್ ಅಲ್ಲಿ ಮಿಸ್ಟ್ ಸ್ಪ್ರೇ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಮಂಜಾಗಿ ಹೊಡಿಬೇಕು ಈಗ ಬೇರೆ ಎಲ್ಲ ದ್ರಾವಣಗಳು ಕೂಡ ಅದೇ ತರ ಸಿಂಪಡಣೆ ಬರೀ ನೀರಾಗಿ ಸ್ಪ್ರೇ ಮಾಡಬಾರ್ದು ಅದಕ್ಕೆ ನಾಜಲ್ನ ಬದಲಾಯಿಸ್ಕೋಬೇಕಾಗುತ್ತೆ ಆ ನಾಜಲ್ ಇದಾವೆ ನಿಮ್ಮ ತಾವು ಅದು ಆಮೇಲೆ ನಮ್ಮ ನಿರ್ದೇಶಕರೇ ಬಂದ್ಮೇಲೆ ನೀವು ಅದು ನಾಜಲ್ನ ತೋರಿಸ್ರಿ ಸೊ ಮಿಸ್ಟ್ ಸ್ಪ್ರೇ ಹೊಡಿತೀವಿ ಖರ್ಚು ಸರಾಸರಿ 750 ರೂಪಾಯಿ ಇಲ್ಲಿದ್ರೆ ಮಾಮೂಲಾಗಿ ಒಂದು 1/2 ಎಕರೆಗೆ 35,000 ರೂಪಾಯಿ ಖರ್ಚು ಬರ್ತಾ ಇತ್ತು ಸೊ ಆದ್ದರಿಂದ ನಾವು ಇವತ್ತು ಈ ಒಂದು ಪ್ರಾತ್ಯಕ್ಷಿಕೆ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ರೈತರಿಗೆ ಈ ಒಂದು ಸಾವಯವ ಪದ್ಧತಿ ಅಂದರೆ ಬೇವಿನ ಬೀಜದ ಪುಡಿನ ಹೊಡೆಯೋದ್ರಿಂದ ನಮಗೆ ಇಲ್ಲಿ ಕೀಟ ನಿರ್ವಹಣೆ ಆಗಿದೆ ಯಾವ್ಯಾವ ಕೀಟಗಳು ಬರ್ತಾ ಇದೆ ಅದೇ ಡೈಮಂಡ್ ಬ್ಯಾಕ್ ಮಾತೊಂದು ಬರ್ತದೆ ಆಮೇಲೆ ಈ ನಡುವೆ ಏನು 1 ವರ್ಷದಿಂದ ಊಜಿ ಜಾಸ್ತಿ ಊಜಿ ಬತ್ತಿತ್ತು ಡೈಮಂಡ್ ಬ್ಯಾಕ್ ಮಾತು ಬರ್ತಾನೆ ಇತ್ತು ಅದಕ್ಕೆಲ್ಲ ಹಿಂದೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆಯವರು IPM ಇನ್ ಕ್ಯಾಬೇಜ್ ಅಂತ ಮಾಡಿದ್ರು ಅವಾಗ 14 ಸಾಲಿಗೆ 2-2 ಸಾಲು ಇದು ಹೊಡಿತಿದ್ರು ಅದು ಸಾಸಿವೆ ದಪ್ಪ ಸಾಸಿವೆ ಹೊಡಿತಿದ್ರು ತೊರಾಯಿ ಅಂತ ನಾವೇನು ಹೇಳ್ತೀವಿ ಸರಸು ಅಂದರೆ ಸಣ್ಣ ಸಾಸಿವೆ ಅದೇ ಒಗ್ಗರಣೆ ಕೊಡೋ ಸಾಸಿವೆ ತೊರಾಯಿ ಅಂತ ಹೇಳಿದ್ರೆ ದಪ್ಪ ಸಾಸಿವೆ ಎಣ್ಣೆ ತೆಗೆಯೋ ಸಾಸಿವೆನ ಹೊಡಿತಿದ್ರು ಇದನ್ನ ಟ್ರ್ಯಾಪ್ ಆಗಿ ಅಂತ ಹೇಳಿದ್ರೆ ಇದನ್ನು ಬಲೆಯಾಗಿ ಉಪಯೋಗಿಸ್ತಾ ಇದ್ರು ಸೊ ಆ ಡೈಮಂಡ್ ಬ್ಯಾಕ್ ಮತ್ತು ಹುಳ ಎಲ್ಲ ಅದಕ್ಕೆ ಹೋಗ್ತಾ ಇತ್ತು ಸೊ ಈಗ ಅದು ಯಾವುದೂ ಇಲ್ಲದೇ ಬರೀ ಒಂದು ಬೇವಿನ ಬೀಜದ ಪುಡಿಯಿಂದ ಈ ಥರ ಕಂಟ್ರೋಲ್ ಬಂದಿದೆ ನೀವು ಅತಿಕುಲರ ಸ್ವಲ್ಪ ಕ್ಲೋಸಪ್ ಮಾಡಿಕೊಂಡು ಅಷ್ಟು ತೋರಿಸ್ತಾ ಇದ್ದಾರೆ ಇದು ನೋಡಿ ಎಷ್ಟು ಆರೋಗ್ಯಕರವಾಗಿದೆ ಮತ್ತು ಸುಮಾರು ಬೆಳಗು ಇದ್ದಾವೆ ಆಮೇಲೆ ಈಗ ಅದಾದಮೇಲೆ ಆ ಕೆಮಿಕಲ್ಸ್ ಇವೆಲ್ಲ ಹೊಡೆದು ಜಾಸ್ತಿ ಇಷ್ಟವಾಗಿರುವಂತಹ ಪದ್ಧತಿ ತಿಳಿಸ್ಕೊಡ್ಬೋದು ಹೇಳಿ ಸರ್ ಇದು ಸ್ವಲ್ಪ ಮಾಸ್ಕ್ ಕೆಳಗಡೆ ಮಾಡಿದ್ರೆ ಸ್ವಲ್ಪ ಯೂಸ್ ಮಾಡ್ಬೋದು ಬಟ್ ಏನಂದ್ರೆ ತುಂಬಾ ದಿವಸ ಅವರಿಗೂ ಲೈಫ್ ಇರಲ್ಲ
ಬೂಸ್ಟ್ ಬಂದ್ಬಿಟ್ಟು ಜಾಸ್ತಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ತೇವಾಂಶ ಜಾಸ್ತಿ ಇರೋದ್ರಿಂದ ಬೂಸ್ಟ್ ಯೂಸ್ಟ್ ಎಲ್ಲ ಬಂದ್ಬಿಟ್ಟು ಅಲ್ಲ 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 ಹಿಂಗೆ ಸಲಿಸ್ಬೇಕು. ಒಂದು ವಾರ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡಿ ಆ ಪುಡಿನ ಸಿಂಪರಣೆ ಮಾಡ್ಬೋದು. ಬಟ್ ಏನ ನಮ್ಗೇನಂದ್ರೆ ಬೇಕಾದಾಗ ಸಿಗಲ್ಲ, ಬೇವಿನ ಬೀಜನ ಸಿಗಲ್ಲ. ಅಲ್ಲ ನಾವು ಈ ಬೀಜನ ಇಟ್ಕೋಬಹುದು, 6 ತಿಂಗಳು ಇಟ್ಕೋಬಹುದು, 7 ತಿಂಗಳು ಇಟ್ಕೋಬಹುದು. ಅಲ್ಲ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಒಂದು ಅಂಶ ಏನು ಏನು ಹೋಗಲ್ಲ. ಏನಂದ್ರೆ ನಾವು ನೀವು ಈ ರೀತಿ ತಯಾರು ಮಾಡಕ್ ಆಗಲ್ಲ. ಇದು ನಮ್ಮ ಸಂಸ್ಥೆಯಲ್ಲಿ ಡಾಕ್ಟರ್ ಎಚ್ ಆರ್ ರಂಗನಾಥ್ ಅಂತ ಪ್ರಧಾನ ವಿಜ್ಞಾನಿ ಇದ್ರು, ಅವ್ರು ನಿವೃತ್ತರಾಗಿದ್ದಾರೆ. ಅವ್ರು ಮಾಡಿರೋದು ಇದು. ಅವ್ರು ಏನ್ ಮಾಡಿದ್ರು, ಇದಕ್ಕೆ ಕೆಲವೊಂದು ಬೇರೆ ಈ ಬಿಲ್ಲೆ ರೀತಿ ಬರೋ ರೀತಿಗೆ ಮತ್ತೆ ಅದ್ರ ಅಲ್ಲಿ ಏನು ಇದಿದೆ ಶಕ್ತಿ ಇದೆ ದೇವನಲ್ಲಿ, ಅದನ್ನು ಕಳೆದು ಇದಾಗ್ದಂಗೆ ಕುಂದು ಹೋಗ್ದಂಗೆ ಅದಕ್ಕೆ ಬಿಲ್ಲೆ ತರ ತಯಾರು ಮಾಡಿದ್ದಾರೆ. ಅದನ್ನ ಬಿಲ್ಲೆ ತಯಾರು ಮಾಡಕ್ಕೆ ನಮ್ಮ ಮಿಷಿನ್ ರಾಗಿ ಮಿಷಿನ್ ತರ ಒಂದು ಮಿಷಿನ್ ಪೌಡರ್ ಮಾಡೋದು. ಪೌಡರ್ಗೆ ಅವರು ಒಂದು 5-6 ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನ ಬಿಲ್ಲೆ ತರ ಮಾಡಿ ಅಲ್ಲ ಅದಕ್ಕೆ ಏನೇನಾಗ್ತದೆ ಅಂದ್ರೆ, ಈಗ ರೈತರು ನಿಮ್ಮ ಹೆಸರು ಮಾಡ್ತೀವಿ ಮುನಿಯಾಂಜನಪ್ಪ, ಮುನಿಯಾಂಜನಪ್ಪ ಅವರೇ, ಈಗ ನೀವು ಕೇಳಿದ ಪ್ರಶ್ನೆ ಏನಂತ ಹೇಳಿದ್ರೆ, ಬರೀ ಬೇವಿನ ಬೀಜ ಪುಡಿ ಮಾಡಿ ನೆನೆ ಇಟ್ಟು ಇದು ಮಾಡೋದು, ಅದು ದ್ರಾವಣ ಮಾಡೋದು. ಈಗ ಐಎಚ್ ಆರ್ ನಲ್ಲಿ ಏನ್ ಮಾಡಿದ್ದಾರೆ, ಅದನ್ನ ಅದು ಪೆಲೆಟ್ಸ್ ಪೆಲೆಟ್ಸ್ ಮಾಡಿದಾರಲ್ಲ, ಅದು ಮಿಷನ್ನಲ್ಲೆಲ್ಲ ಪೌಡರ್ ಎಲ್ಲ ಪೆಲ್ಲೆಟ್ಗೆ ಅದು ಏನು ಮಾಡ್ತಾರೆ ಮ್ಯಾಮ್, ಬೇಸ್ ಏನು ಈ ರೀತಿ ಮಾಡಿರೋದು ಬಿಲ್ಲೆಗಳು, ಇದು ತಯಾರು ಮಾಡೋಕೆ ಸ್ವಲ್ಪ ಲೇಟ್ ಆಗುತ್ತೆ. ಮೈದಾ ಹಿಟ್ಟು ಅದರ ಏನು ಅದಕ್ಕೆ ನಾವೇನು ಅದು ಮಿಷನ್ ಫೇಲ್ ಪಡೆಯೋದು, ಅದು ಏನು ಅದು ಇನ್ನಷ್ಟು ಮೆಟೀರಿಯಲ್ ಇದು ಬಂದ್ಬಿಟ್ಟು ಇದು ಅಲ್ಲಮ್ಮ ಮಿಷನ್ ಎಕ್ಸ್ಚೇಂಜ್ ಅನ್ನೋರು ಹಿಂಗೆ ಕೇಳ್ತೀವಿ ರೈತರು. ನಾವು ಇದು ಏನಿದೆ ಇದೆಲ್ಲ ಅಲ್ಲ ಪ್ರಸನ್ನ ಅವ್ರು, ಇದು ಅವ್ರ ಕೈಲಿ ಕೊಡಿ ಒಂದು ಒಂದು ಹಿಡಿ ಅವ್ರ ಕಡೆ ಒಂದು ಕೈ ಹಿಡ್ ಅಷ್ಟೇ ಕೈಯಾಗಿ ಇಟ್ಕೊಳ್ಳಿ, ಅದು ರೈತರು ನೋಡ್ಬೋದು ಹಿಡ್ಕೊಳ್ಳಿ ಅಲ್ಲಿ ವಿಜಯ ತೋರಿಸಿ. ಈಗ ನೋಡಿ ಇಲ್ಲಿ ಬೇವಿನ ಬೀಜದ ಪೆಲ್ಲೆಟ್ಸ್ ಮಾಡಿದ್ದಾರೆ. ಈಗ ಪ್ರಸನ್ನ ಅವರು ಸ್ವಲ್ಪ ನಮ್ಗೇನಂದ್ರೆ, ಈ ಪೆಲ್ಲೆಟ್ ಮಾಡೋದಕ್ಕೆ ಅದು ಹಿಂಗೆ ಉಂಡುಂಡೆ ಆಗೋದಕ್ಕೆ ಏನು ಹಾಕ್ತಾರೆ ಅನ್ನೋದು, ಏನು ಬೂಸ ಹಾಕ್ತಾರೆ ಏನು ಹಾಕ್ತಾರೆ? ಬೂಸ ಏನು ಹಾಕಲ್ಲ ಇದು, ಅಲ್ಲ ಹಿಂಡಿ ಅಲ್ಲ ಸರ್, ಇದು ಹಿಂಡಿ ತರ ಹೆಂಗಾಯ್ತು ಅಂತ ಕೇಳ್ತೀನಿ. ಇದು ಹಿಂಡಿ ತರ ಈ ತರ ಅಲ್ಲ, ಕಳೆಕಾಯಿ ಬೀಜದ ಹಿಂಡಿ ಏನಾರು ಹಾಕ್ತಾರ? ಇಲ್ಲ ಇಲ್ಲ, ಯಾವ್ದು ಹಾಕಲ್ಲ, ಇದೆಲ್ಲ ಬರೀ ಬೇವೊಂದೇನೆ. ಇದನ್ನ ನಾವು ಸ್ವಲ್ಪ ಅಲ್ಲ ಸರ್, ಇದು ಒಂಥರ ಬಿಸ್ಕತ್ ತರ ಗಟ್ಟಿ ಆಗದೆ, ಇದು ಕಳೆಕಾಯಿ ಬೀಜದ ಹಿಂಡಿ ಹಾಕತ್ತಿಲ್ರ? ಇಲ್ಲ, ಕಡಲೆಕಾಯಿ ಬೀಜದ ಹಿಂಡಿ ಹಾಕಲ್ಲ, ಇದು ಒಂದು ಗ್ರೇಟ್ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಸರ್. ಇದು ಅದು ಯಾರಾದ್ರೂ ಕೊಂಡ್ಕೊಂಡು ಹೋಗಿ ಈ ರೀತಿ ತಯಾರು ಮಾಡ್ತೀವಿ, ಯಾವ್ದಾರು ಹಿಂಡಿ ಹಾಕೋದು. ಈಗ ನಾವು ಹಸುಗೆ ಹಾಕೋ ಹಿಂಡಿ ತರ ಹಾಕೋದು ನನಗೂ ಗೊತ್ತಿಲ್ಲ, ಇದು ನಮ್ಮ ಸಂಸ್ಥೆ ಟ್ರೇಡ್ ಸೀಕ್ರೆಟ್ ಆಗಿರೋದನ್ನ ನಾನು ಹೇಳ್ತಾ ಇಲ್ಲ. ಈ ತರ ಮಾಡಿ ಇದನ್ನ ನಾವು ನೆನೆ ಇಡ್ಬೇಕಾ? ಇದನ್ನ ನಾವು 30 ಗ್ರಾಮ್ 1 ಲೀಟರ್ಗೆ ಅದೇ ಗೊತ್ತಾಯ್ತು. ಈಗ ನೋಡಿ ಉದಾಹರಣೆಗೆ 30 ಗ್ರಾಮ್ ಅಂದ್ರೆ 4 ಬಿಲ್ಲೆ ಬರ್ತದೆ ತೋರ್ಸಕ್ಕೆ. ಇನ್ನೋಡಿ 4 ಬಿಲ್ಲೆ 30 ಗ್ರಾಮ್ ಅಂದ್ರೆ ಆಲ್ಮೋಸ್ಟ್ 11-7 ಗ್ರಾಮ್ ಅಂತ ಇರ್ತದೆ, 7×4=28. 30 ಗ್ರಾಮ್ಗೆ ಅಷ್ಟು ಬರ್ತದೆ 1 ಲೀಟರ್, 7 ಗ್ರಾಮು 7.1 ಗ್ರಾಮ್ ಅಷ್ಟೇನೋ ಇರ್ತದೆ. ಈ 4 ಬಿಲ್ಲೆ 1 ಲೀಟರ್ ನೀರಿಗೆ ಹಾಕೊಳ್ಳೋದು, ಆಮೇಲೆ 1 ಎಕರೆಗೆ ನಮ್ಗೆ 200 ಲೀಟ್ರು ಅಂದರೆ 10-12 ಬಕೆಟ್ ಬೇಕಾಯ್ತು. ಇದು ಭಾಳ ಮುಖ್ಯ ಉದ್ದೇಶ. ಆಮೇಲೆ ಈ ಥರ ಹಿಂಡಿ ಹೆಂಗೆ ಹಾಕೋದು ಅದು ಆಮೇಲೆ ಹೇಳೋಣ. ಇದನ್ನು ಏನು ಮಾಡ್ಬೇಕಂದ್ರೆ ಈಗ ರಾತ್ರಿ ನೆನೆ ಅಂದರೆ ಎಷ್ಟು ಗಂಟೆ ನೆನೆ ಇಡಬೇಕು? ಬೆಳಗ್ಗೆ ರಾತ್ರಿ ಇದು ಈಗ ರೈತ ಗಮನಿಸಬೇಕು, 8-10 ಗಂಟೆ ಅದೇ ರಾತ್ರಿ ನೆನೆ ಇಟ್ಬಿಟ್ಟು ಆಮೇಲೆ ಸೋಸ್ಬೇಕಿದ್ದ ಅಲ್ಲ. ಇದನ್ನ ಚೆನ್ನಾಗಿ ಏನಾರ ಈ ಮುದ್ದೆ ಇಟ್ಟು ಹೊಡೆದಂಗೆ ಕೋಲ್ ತಗೊಂಡು ಏನಾರ ಹೊಡೆದ ಪುಡಿ ಪುಡಿ ಮಾಡ್ಕೊಳ್ಳಲ್ಲ, ಅದೇ ಪುಡಿ ಆಗೋಗ್ಬಿಡ್ತೈತಿ. ಇದನ್ನು ಪುಡಿ ಆಗ್ತದಲ್ಲ, ಎಲ್ಲ ಆಯ್ತದೆ ಪುಡಿ ಆಯ್ತದೆ. ಇಲ್ದಿದ್ರೆ ಸೋಸ್ಕೊಬೇಕು, ಬೆಳಗ್ಗೆ ಒಂದು ಪರ್ದ ತಗೊಂಡ್ಬಿಟ್ಟು ಚೆನ್ನಾಗಿ ಸೋಸ್ಕೊಬೇಕು. ಅಲ್ಲ ಸರ್, ಇದು ಕೈಯಾಗ ಏನಾರ ಹಿಂಗೆ 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 ಇಚ್ಚಿಬೋದು? ಸೋಸುವಾಗ ಕೈಯಲ್ಲಿ ಸೋಸೋದು, ಅದನ್ನ ಆ ಬಂದಿರೋದನ್ನ ನಾವು ಅಲ್ಲ ವಿಡಿಯೋ ಪಾಸ್ ಮಧ್ಯ ಬಂದು ಓಕೆ ವಿಡಿಯೋ ಸ್ಟಾರ್ಟ್. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕರು ಡಾಕ್ಟರ್ ದಿನೇಶ್ ಅವರು ಬರ್ತಾರೆ, ಆಮೇಲೆ ನಮ್ಮ ರೋಗ ಶಾಸ್ತ್ರ ವಿಜ್ಞಾನ ವಿಭಾಗದ ಕೃಷ್ಣಾರೆಡ್ಡಿ ಹೋಗ್ತಾರೆ, ರೈತ ನಿರ್ದೇಶಕರು ಹರೀಶ್ ಅಂತೇಳಿ, ಇಲ್ಲದ್ರೆ ಮುನಿಯಾಜನಪ್ಪ. ಮುನಿಯಾಜನಪ್ಪ ಈ ಗ್ರಾಮದ ಹೆಸರು ಮಾದಪ್ಪನಹಳ್ಳಿ ಹೆಸರುಘಟ್ಟ ಹೋಗ್ಲಿಕ್ಕೆ ಬರುತ್ತೆ. ನಾವು ಆಲ್ರೆಡಿ ನಾವು ವಿಷಯಲ್ಲಿ ಹೇಳಿದ್ವಿ, ಇಲ್ಲಿ ಒಂದು ಪ್ರಾತ್ಯಕ್ಷಿಕೆ ನಡೆದಿದೆ ನಮ್ಮ ಹಿಂದ್ಗಡೆ. ಒಂದು ಬೇವಿನ ಬೀಜದ ಪುಡಿ ಹಾಕಿರೋದು, ಆಮೇಲೆ ಸ್ಪೇಸಿಂಗ್ 1.5 ಅಡಿ ಕೊಟ್ಟಿದ್ದಾರೆ, ಅಂದರೆ 45 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆ ಕಡೆ ವಿಷಯಲ್ಲಿರೋದು 25 ಸೆಂಟಿಮೀಟರ್ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಸರಾಸರಿ ಇದೆಲ್ಲ ಸೇರಿ 1/2 ಎಕರೆ. ಅವ್ರು ರೈತರು ಹೇಳ್ತಿದ್ದೇನಪ್ಪ ಅಂತೇಳಿ 35,000 ರೂಪಾಯಿ ಖರ್ಚು ಬರ್ತಾಯಿತ್ತು. ಈಗ ಆಲ್ರೆಡಿ ಆ ಕೆಮಿಕಲ್ ಇದಕ್ಕೆ ರೋಗರು ಮತ್ತು ನಿರ್ವಹಣೆಲ್ಲ ಹೊಡೆದಿದ್ದಾರೆ. ನಮ್ಮ ಬೇವಿನ ಬೀಜ ಆದರೆ 6 ಕೆಜಿ 1 ಎಕರೆಗೆ ಬೇಕು. ಇದು 1/2 ಎಕರೆ ಆಗಿರೋದ್ರಿಂದ 750 ಗ್ರಾಮು ಮಾಡಿದ್ದಾರೆ. ಆ ಪೆಲೆಟ್ಸ್ ಎಲ್ಲ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ವಿ, ಆ ಪೆಲೆಟ್ ಕೊಡಪ್ಪ ಅಂತೇಳಿ.
ಹುಷಾರು ಆ ಪೆಲೆಟ್ ಕೊಡಿ ಕೈಯಲ್ಲಿ ಆನ್ ಆಮೇಲೆ ನೋಡಿ ಈ ಥರ ನೋಡಿ ಇದು ಈಗ ನೋಡಿ ಬೇವಿನ ಬೀಜದ ಪುಡಿನ ಈ ಥರ ಮಾಡಿದ್ದಾರೆ ಒಂದು ಬಿಲ್ಲೆಗಳಾಗಿ ಮಾಡಿದ್ದಾರೆ ಬಿಸ್ಕತ್ ಥರ ಇದೆ ಅಲ್ಲಿ ನಿಮಗೆ ಪೆಲೆಟ್ಸ್ ಆಗಿದೆ ಸಣ್ಣ ಸಣ್ಣ ಇದಾಗಿದೆ ಇದು ಯಾವ ಥರ ಯಾವ ಹಿಂಡಿ ಹಾಕಬೇಕು ಹೆಂಗೆ ಮಾಡೋದು ಅನ್ನೋದು ನಮ್ಮ ಸಂಸ್ಥೆಯ ಇದದು ಅದು ಆಮೇಲೆ ಹೇಳ್ತೀನಿ ಈ ಒಂದು ಬಿಲ್ಲೆಗಳನ್ನ ಅಂದರೆ 30 ಗ್ರಾಮ್ ಅಂದರೆ 4 ಬಿಲ್ಲೆ ಬರುತ್ತೆ ಸರಾಸರಿ 1.1-2 ಗ್ರಾಮ್ ಬರುತ್ತೆ ಇದನ್ನು 1 ಲೀಟ್ರ್ ನೀರಿಗೆ ನಾವು ಹಾಕಬೇಕು ಅಂದರೆ ನಮಗೆ ಒಟ್ಟು 200 ಲೀಟ್ರ್ ಬೇಕಾಗಿರೋದಷ್ಟು 6 ಕೆಜಿ ಬೇಕಾಗುತ್ತೆ ಅಂದರೆ ನಮ್ಗೆ 1/2 ಎಕರೆಗೆ 3 ಕೆಜಿ ಬೇಕಾಗುತ್ತೆ ಯಾಕೆಂದರೆ ಇಲ್ಲಿರೋಂಥ ಪ್ಲಾಟ್ 1/2 ಎಕರೆ ಆಗಿರೋದ್ರೆ 3 ಕೆಜಿ ಸಾಕು ರಾತ್ರಿ ನೆನೆ ಇರಬೇಕು ಚೆನ್ನಾಗಿ ನೆನೆ ಮೇಲೆ ಅದು ಚೆನ್ನಾಗಿ ಇಸ್ಕಿದ್ರೆ ಅದನ್ನೆಲ್ಲ ಅಂಶ ಎಲ್ಲ ಬರುತ್ತೆ ಬೆಳಗಾಗಿ ಸೋಸ್ಬಿಟ್ಟು ಆಮೇಲೆ ನೀವು ಸಿಂಪಡಣೆ ಮಾಡಬೇಕು ನಾವು ಹಿಂದೆ ಹೇಳಿದ್ವಿ ಸಿಂಪಡಣೆನ ನಾವು ತುಂತುರು ತುಂತಾಗಿ ಬಿಡಲ್ಲ ಮಂಜಾಗಿ ಸಿಂಪಡಣೆ ಮಾಡ್ತೇವೆ ಅಂದರೆ ಮಿಸ್ಟಾಗಿ ನಾವು ಸಿಂಪಡಣೆ ಮಾಡ್ತೀವಿ ಅವ್ರು ನಾಸಲ್ಲಿ ಕೂಡ ಆಮೇಲೆ ತೋರಿಸ್ತಾರೆ ವಿಜಯದಲ್ಲಿ ಅದನ್ನು ಧನ್ಯವಾದಗಳು ದಯವಿಟ್ಟು ಈಗ ಪ್ಲಾಟಲ್ಲಿ ನಾವು ಇಳುವರಿ ಕೂಡ ಅದು ಜಾಸ್ತಿ ಬಂದಿದೆ ಅಂತ ಹೇಳೋದು ಒಂದೊಂದು ಸರಾಸರಿ 1 ಕೆಜಿ ಬಂದಿದೆ ಅದು ನೀರು ಕೇವಲ 9 ಲೀಟ್ರಿಂದ 1 ಕೆಜಿ ಅಂದರೆ 1/2 ಕೆಜಿಯಷ್ಟು ಒಂದೊಂದು ಗಿಡದಲ್ಲಿ ಒಂದೊಂದು ಹೂಕೋಸು ಅಷ್ಟು ಜಾಸ್ತಿ ಬಂದಿದೆ ಹೇಳಿ ಸರ್ ಇದು ಒಂದು 100 ಲೀಟ್ರಿಗೆ ನಿಮ್ಗೆ ಎಷ್ಟು ಕೆಜಿ ಹಾಕ್ಬೇಕು 100 ಲೀಟ್ರ್ ಹೇಳ್ದಲ್ಲ ಈಗ ಒಂದು ಎಕರೆಗೆ 200 ಲೀಟ್ರಿಗೆ 6 ಕೆಜಿ ಅಂತ ಇಟ್ಕೊಳ್ಳಿ 100 ಲೀಟ್ರಿಗೆ ಒಂದು 3 ಕೆಜಿ ಓಕೆ 100 ಲೀಟ್ರಿಗೆ ಒಂದು 1/2 ಎಕರೆ ಹೊಡಿಬೋದು ಅಷ್ಟೇ ಖರ್ಚು ಬಂತು ಅದು 1,250 ರೂಪಾಯಿ ಒಂದು ಎಕರೆ ಖರ್ಚು ಬರುತ್ತೆ ಈಗ ಮಾಮೂಲು ನೀವು ಒಂದಿಷ್ಟು ನೀವು 2,000 ಹೌದು ಅಲ್ಲ ಆಮೇಲೆ ಅವರೇ ಹೇಳಿದ್ರಲ್ಲ ಈಗ ತಾನೇ ಅಲ್ಲ ಇನ್ನೊಂದು ಪ್ರಶ್ನೆ ಇದೆ ಸರ್ ಅವ್ರು ಏನು ಹೇಳ್ತಾರೆ ಅವರು ಪ್ರತಿ 2 ದಿವಸಕ್ಕೆ 3 ದಿವಸಕ್ಕೆ ಅಂತೇಳಿ ಸ್ಪ್ರೇ ಮಾಡ್ತಾ ಇದ್ರು ಇಲ್ಲೇನು ಅಂದ್ರೆ 8 ದಿವಸದಿಂದ 10 ದಿವಸವರೆಗೂ ತಡೆಯುತ್ತೆ ಅಂದ್ರೆ ಈಗ ಒಂದು 80 ದಿವಸಕ್ಕೆ ಅವ್ರು ಕಟಾವು ಮಾಡೋದು ಕೂಡ ಒಂದು ಆವ್ರೇಜ್ ಇದರ ಅದಕ್ಕೆ ಕನ್ಫರ್ಮ್ ಮಾಡಿದ್ರೆ ಸರ್ ಹೋಸತಿ ಟ್ಯಾಬ್ಲೆಟ್ ಮಾಡಿದ್ನಲ್ಲ 35,000 ರೂಪಾಯಿ ಬರೀ ಮೆಡಿಸಿನ್ ಆಯ್ತು ನಿಮ್ಗೆ ಇಳುವರಿ ಎಷ್ಟು ಬಂತದ್ರೆ ಇಳುವರಿ ಕಡಿಮೆ ಸರ್ ಅದು ಇದು ಅಂದರೆ ನಾನು ಏನು ಕೇಳ್ತಾಯಿದ್ದೀನಿ 1 ಎಕರೆಗೆ ನೀವು ನಮ್ಮ ಈ ಔಷಧಿಗಳನ್ನ ಕೊಡೋದು ಮಕ್ಕಳಾಗ್ಬೋದು ಖರ್ಚುಗಳು ಇವಾಗ ನಮ್ಮ ಈ ಬೇವಿಂದು ಬೀಜದ ಪುಡಿ ಕೊಡೋದು ಎಷ್ಟು ನಿಮಗೆ ಲಾಭ ಬಂತು ಅಂದರೆ ಇನ್ನೂ ಸೇಲ್ ಆಗಬೇಕು ಲಾಭ ಆಗುತ್ತೆ ಅಂದರೆ ನೋಡಿದ್ರೆ ನಾವು ಸುಮಾರು ಖರ್ಚೇನು ಖರ್ಚು ಕಡಿಮೆ ಔಷಧಿ ಬೇಜಂತಲ್ಲಿ ಏನು ಇವಾಗ ಅಲ್ಲ 6 ಕೆಜಿ 6 ಕೆಜಿ 1 ಎಕರೆಗೆ 35,000 ಬೀಜದಕ್ಕೆ ಎಷ್ಟು 3 ಕೆಜಿ ಅಂದರೆ ಕೂಡ 700 ರೂಪಾಯಿ 9,000 ಅಂದರೆ ಇದು 3 ರಷ್ಟು ಹೊಡಿತಾ ಇದ್ದೀರಿ 3 ರಷ್ಟು ಸರ್ 3 ರಷ್ಟು ಹೊಡೆದ್ರು ಏನು ಅಂತ ಕಂಟ್ರೋಲ್ ಬಂದಿಲ್ಲ ಅದು ತೋರಿಸಿ ಹೇಳಿ ನೀವು ಇವಾಗ ನೋಡ್ರಿ ಇದು ಒಂಚೂರು ಜಾಸ್ತಿ ಅರ್ಶನ ಆಗ್ಬಿಡೋದು ನಾವು ಏನು ಮೆಡಿಸಿನ್ ಔಷಧಿ ಹೊಡೆದ್ರೆ ಇಲ್ಲೆಲ್ಲ ಫುಲ್ಲು ಅರ್ಶನ ಆಗ್ಬಿಡುತ್ತದೆ ಜಾಸ್ತಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ವೈಟಲ್ಲಿ ಅಲ್ಲ ಇದು ವಿಜುವಲ್ ಎಲ್ಲ ಗಮನಿಸ್ಬೇಕು ಅಂತ ನೋಡಿ ನಮ್ಮ ಬೇವಿನ ಬೀಜ ಹೊಡೆದ್ರೆ ಬೆಳ್ಳಗಿದೆ ಇದು ಸ್ವಲ್ಪ ಹಳದಿ ಇದೆ ಪೆಸ್ಟಿಸೈಡ್ ಹೊಡೆದ್ರೆ ಪೀಪಲ್ ಡಸಂಟ್ ಪ್ರಿಫರ್ ಓಕೆ ಲೆಸ್ ಮಾರ್ಕೆಟ್ ಪ್ರೈಸ್ ಇದೆ ಇಟ್ ಇಸ್ ಮೋರ್ ಆಫ್ ವೈಟಿಶ್ ನೇಚರ್ ದನ್ ದ ಪೀಪಲ್ ಹ್ಯಾವ್ ಓ ಗುಡ್ ಸೈಜ್ ಆಫ್ ದ ಕರ್ಡ್ ಆಲ್ಸೋ ಇಟ್ ಇಸ್ ಕರ್ಡ್ ನಾವು ಇದು ಹೊಡೆದಿದ್ದೀರಲ್ಲ ಅದು ಮೆಡಿಸಿನ್ ಔಷಧಿ ನೋವಾನು ರೋಗರು ಈ ಸೈಜ್ ಬಂದಿಲ್ಲ ಗೊಬ್ಬರ ಎಲ್ಲದಕ್ಕೂ ಒಂದೇ ರೀತಿ ಎಲ್ಲ ಒಂದೇ ರೀತಿ ಸರ್ ಎಲ್ಲ ಕೆಲಸ ಒಂದೇ ಇದಕ್ಕೆ ಮಾತ್ರ ಅಲ್ಲ ಇದು ತಳಿಗಳಲ್ಲಿ ಕೂಡ ಇದು ಧವಲ್ ಅನ್ನೋ ತಳಿ ಈಸ್ಟ್ ವೆಸ್ಟ್ ಕಂಪ್ನಿ ತಳಿನ ಹಾಕ್ತಿದ್ದಾರೆ ಎರಡಕ್ಕೂ ಅದೇ ಎರಡು ತಳಿಗಳು ಒಂದೇ ಬಟ್ ಓನ್ಲಿ ನಮ್ಮ ಬೇವಿನ ಬೀಜ ಮತ್ತೆ ಈ ಕಡೆ ಪೆಸ್ಟಿಸೈಡ್ ಕೆಮಿಕಲ್ ಪೆಸ್ಟಿಸೈಡ್ ಕೀಟನಾಶಕ ಹೊಡೆದಿರೋದು ಅದು ವ್ಯತ್ಯಾಸ ತೋರಿಸ್ತಾ ಇದೆ ಅಲ್ಲ ಆಮೇಲೆ ಶಿಫಾರಸು ಮಾಡಿರೋದು ಏನು ಅಂತ ಹೇಳಿದ್ರೆ ರೈತರು ಇಲ್ಲಿ ಗಮನಿಸಬೇಕು ಅವರು 6 ಕೆಜಿ 1 ಎಕರೆಗೆ ಅಂತ ಶಿಫಾರಸು ಮಾಡಿರೋದು ಅರ್ಥ ಆಯ್ತಾ ನೀವು ಜಾಸ್ತಿ ತಗೊಂಡ್ರೆ ಬೇವಿನ ಬೀಜದ ಪುಡಿನ ಅವ್ರ ನಮ್ಮ ಶಿಫಾರಸು ಮಾಡೋದು ಎಷ್ಟು ಅಂದ್ರೆ 6 ಕೆಜಿ 1 ಎಕರೆಗೆ ನೀವೆಷ್ಟು ಕೆಜಿ ಹೊಡೆದ್ರಿ ಸೇಮ್ ಅಷ್ಟೇ ಸರ್ ಅಷ್ಟೇ 6 ಕೆಜಿ ಖರ್ಚು ಎಷ್ಟು ಬರುತ್ತೆ 250 ರೂಪಾಯಿ 1 ಕೆಜಿ 6 ಕೆಜಿಗೆ ಸುಮಾರು 1,500 ರೂಪಾಯಿ ಖರ್ಚು ಬರುತ್ತೆ ಇಲ್ಲದ್ರೆ 35,000 ಅದು ಬರ್ತಿತ್ತು ಕೀಟನಾಶಕದ್ದು ಬರ್ತಿತ್ತು ಕೂಲಿನೂ ಜಾಸ್ತಿ 2 ದಿವಸಕ್ಕೆ ಒಂದ್ಸಲಿ ಹೊಡಿಬೇಕಲ್ಲ 3 ದಿನ 4 ದಿನ ಇದು 8 ದಿವಸಕ್ಕೆ ಒಂದ್ಸಲಿ ಹೊಡೆಯೋದು
ಏನೋ ನಾವು ಸ್ಟೇಟ್ ಅಶೋಕ ಇದು ಹೊಡಿತಿದ್ರಲ್ಲ ಇಂಗ್ಲಿಷ್ ಮೆಡಿಸನ್ ಅದು ಕಮ್ಮಿ ಅಂದ್ರೆ ನಾಲ್ಕು ದಿನ ಮೇಲ್ ಬಿಟ್ರಿ ಅಂದ್ರೆ ಇದು ಔಷಧಿ ಕಮ್ಮಿ ಒಂದು ವಾರ ಒಡ